ಕಲ್ತ್ಕೊಂಡಿದ್ದೆ ಮೊದಲೇ. ನಿಮ್ಮ ಅಮ್ಮ ಮಾಡ್ತಿದ್ರು ಮೊದಲೇ? ಮಾಡ್ತಿಲ್ಲ, ಇರು, ನಾನೇ ಹಿಂಗೆ ಕಲ್ತ್ಕೊಂಡೆ. ಹ್ಞೂ, ಲಾಸ್ಟಲ್ಲೇ ಮತ್ತೊಮ್ಮೆ ಟೆಸ್ಟಿಂಗ್, ಸರಿ ಆಯ್ತಾ ಇಲ್ವಾ ಅಂತ ಹೇಳಿಲ್ಲ. ಚಂದ ಆಯಿತು. ಹ್ಞೂ, ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ತುಂಬ ಚೆನ್ನಾಗಿರ್ತೀರ ಅನ್ಕೊಂತೀನಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಒಂದು ಸ್ಟಾರ್ಟ್ ಮಾಡೋಣ, ಲೆಟ್ಸ್ ಗೋ. ಓಕೆ ಫ್ರೆಂಡ್ಸ್, ಇವತ್ತೇನು ವ್ಲಾಗ್ ಮಾಡ್ತಾ ಇದ್ದೀನಿ ಅಂತಂದರೆ, ನಾನು ನೀವು ಕೇಳಿದ್ರಲ್ವ ಮಣ್ಣಿಂದ ಒಲೆಯನ್ನು ಮಾಡ್ಕೊಡೋದು ಹೇಗೆ ಅಂತ ತಿಳಿಸ್ಕೊಡಿ ಅಂತ ಹೇಳಿ. ಹಾಗಾಗಿ ನಾನು ಅಮ್ಮನ ಕಾಡಿ ಬೇಡಿ ಅಂದರೆ, ಅಮ್ಮನಿಗೆಲ್ಲ ಕೆಲಸ ಇರ್ತದೆ ನೋಡಿ, ಹಾಗಾಗಿ ಅಮ್ಮನ ಹತ್ರ ಕಾಡಿ ಬೇಡಿ ಸ್ವಲ್ಪ ಬಿಟ್ಟು ಮಾಡ್ಕೊಂಡು, ಅಮ್ಮ ಪ್ಲೀಸ್ ನನಗೆ ಮಣ್ಣಿನಿಂದ ಒಲೆ ಮಾಡೋದು ಹೇಗೆ ತಿಳಿಸ್ಕೊಡಿ ಅಂತ ಕೇಳಿಬಿಟ್ಟು ಅಮ್ಮ ನಾನು ಒಪ್ಪಿಸಿ ಈಗ ಒಲೆ ಮಾಡಿಸೋದಕ್ಕೆ ರೆಡಿ ಮಾಡಿಸ್ತಾ ಇದ್ದೀನಿ. ಹಾಗೆ ಬನ್ನಿ ಆಯಿತಾ, ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಇನ್ನೂ ಕೆಲವೊಂದಿಷ್ಟು ಅಂತಂದರೆ, ಉಪ್ಪುದೋಸೆ ಹಿಟ್ಟು ಮಾಡೋದೇನು ಹೇಗೆ ಅಂತ ಕೇಳಿದ್ರೆ ನೋಡಿ, ಅದನ್ನು ಕೂಡ ಇದೇ ವ್ಲಾಗಲ್ಲಿ ಮಾಡ್ತಾ ಇದ್ದೀನಿ. ಇವತ್ತು ಏನಂತಂದರೆ, ನೀವು ಕೇಳಿರೋದೆಲ್ಲಂದು ನಾನು ಮಾಡಿ ತೋರಿಸ್ತಾ ಇದ್ದೀನಿ ಗೈಸ್. ಹಾಗಾಗಿ ಜಾಸ್ತಿ ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ಶುರು ಮಾಡ್ತಾ ಇದ್ದೀನಿ, ಬನ್ನಿ ಗೈಸ್. ಆಮೇಲೆ ಫ್ರೆಂಡ್ಸ್, ನನಗೆ ಮಣ್ಣಿಂದ ಒಲೆ ಮಾಡೋದಲ್ಲೂ ಅಷ್ಟು ಗೊತ್ತಿಲ್ಲ. ಹಾಗೆ ಅಮ್ಮನವರೆಲ್ಲ ಮೊದಲಿಂದನೂ ಮಾಡ್ತಾ ಬಂದಿದ್ದಾರೆ, ಮತ್ತು ನಮ್ಮನೇಲೇ ಇರುವ ಒಲೆ ಎಲ್ಲನೂ ಅಮ್ಮನೇ ಮಾಡಿದ್ದು. ನಮ್ಮನೇಲಿ ಮಣ್ಣಿಂದನೂ ಒಲೆ ಇದೆ, ಹಾಗೆ ಕಲ್ಲಿಂದ ಇದೆ, ಮತ್ತು ಸಿಮೆಂಟಿಂದನೂ ಮಾಡಿದಂಥ ಒಲೆ ಇದೆ, ಹಾಗೆ ಮಣ್ಣಿನ ಹಂಚಿನಿಂದನೂ ಕೂಡ ಒಲೆಯನ್ನು ಮಾಡ್ತೀನಿ. ನಾ ಹೊನ್ನಾವರದಿಂದ ತಂದಿದ್ದೆ ನೋಡಿ, ಆ ಥರ ಒಲೆ ಕೂಡ ಇದೆ, ಹಾಗೆ ಇಟ್ಟಿಗೆ ಒಲೆ ಕೂಡ ಇದೆ. ನಮ್ಮನೇಲಿ ಸುಮಾರು ಎಲ್ಲ ಥರದ ಒಲೆಗಳು ಕೂಡ ಇದ್ದಾವೆ. ಹಾಗೆ ನಿಮಗೂ ತೋರಿಸ್ಬೇಕು ಅಂತ ನಾವು ಇವತ್ತು ಮಣ್ಣಿನ ಒಲೆಯನ್ನು ಮಾಡ್ತಾ ಇದ್ದೀವಿ. ನಮ್ಮನೇಲಿ ಮಣ್ಣಿನ ಒಲೆ ಇದೆ, ಆದ್ರೂ ನಿಮಗೆ ತೋರಿಸೋಕ್ಕಾಗ್ತದೆ, ಮತ್ತು ಎಕ್ಸ್ಟ್ರಾ ನಾವು ಕೂಡ ಒಂದು ಒಲೆಯನ್ನು ಮಾಡಿ ಇಟ್ಕೊಳಂಗೆ ಆಗ್ತದೆ ಬಿಟ್ಟರೆ. ಹಾಗೆ ಬನ್ನಿ ಆಯ್ತಾ ಗೈಸ್, ಹೇಗೆ ಮಾಡ್ತಾರೆ ಅಂತ ನೋಡೋಣ. ನನಗೆ ಅಷ್ಟೊಂದು ಗೊತ್ತಿಲ್ಲ, ಹಾಗೆ ಅಮ್ಮನ ಕಾಡಿ ಬೀಡಿ ಒಪ್ಪಿಸಿ ಒಲೆ ಮಾಡೋದು ಹೇಗೆ ಅಂತ ಮಾಡ್ತಾ ಇದ್ದೀವಿ. ಅಮ್ಮ ಎರಡು ವಸ್ತು ಇದ್ದರೆ ಸಾಕು ಅಂತ ಹೇಳಿದ್ದಾರೆ, ಹಾಗೆ ನೋಡೋಣ ಯಾವ್ಯಾವ ವಸ್ತುವಿಂದ ಅಮ್ಮ ಹೇಗೆ ಮಣ್ಣಿನಿಂದ ಒಲೆಯನ್ನು ಮಾಡ್ತಾರೆ ಅಂತ ನೋಡೋಣ. ಮತ್ತು ಮಣ್ಣಿನಿಂದ ಒಲೆ ಮಾಡಿದ್ರೆ ತುಂಬ ವರ್ಷದವರೆಗೂ ಬಾಳಿಕೆ ಬರ್ತದೆ, ಆದರೆ ಅದು ನಾವು ಇಟ್ಕೊಂಡು ಹಾಗೆ ಆಗ್ತದೆ ಅಂತ. ಮತ್ತು ಈಗ ಗಟ್ಟಿಯಾಗಿ ಒಲೆ ಮೇಲೆ ಕುಟ್ಟೋದು ಈ ಥರ ಎಲ್ಲ ಮಾಡಿದ್ರೆ ಮಣ್ಣಿನ ಒಲೆ ಸೀಳ್ಬಿಡ್ತದೆ, ತುಂಬ ಬಾಳಿಕೆ ಬರ್ತದೆ. ಮಣ್ಣಿನ ಒಲೆ ಅಂದರೆ ಬೆಂಕಿಯೆಲ್ಲ ಮಾಡಿದಾಗ ತುಂಬ ಗಟ್ಟಿಯಾಗಿ ತುಂಬ ವರ್ಷದವರೆಗೂ ಬಾಳಿಕೆ ಬರ್ತದೆ. ನಮ್ಮನೇಲಿ ತುಂಬ ವರ್ಷದ ಹಿಂದೆಯಿಂದನೂ ಮಾಡಿದಂಥ ಒಲೆಗಳೆಲ್ಲನೂ ಇದ್ದಾವೆ. ಹಾಗೆ ಈಗ ನಾವು ಅಡುಗೆ ಮಾಡ್ತಿರೋದೆಲ್ಲ ನೋಡಿದ್ರಲ್ಲ, ಅದೆಲ್ಲ ಮಣ್ಣಿನ ಒಲೆಯೇ, ತುಂಬ ವರ್ಷದ ಹಿಂದಿಂದನೂ ಇದೆ ನಮ್ಮನೇಲಿ. ಹಾಗೆ ಫ್ರೆಂಡ್ಸ್ ಬನ್ನಿ ಆಯಿತಾ, ಅಮ್ಮ ಹೇಗೆ ಒಲೆಯನ್ನು ಮಾಡ್ತಾರೆ ಅಂತ ನೋಡೋಣ ನಾವು ಕೊನೆವರೆಗೂ ಕಾದು. ನೋಡಿ ಅಮ್ಮ ತುಂಬ ಫಾಸ್ಟು, ನಾನು ವಿಡಿಯೋ ಮಾಡ್ಕೊಂಡು ಬರುವಷ್ಟರಲ್ಲಿ ಅಮ್ಮ ಎಲ್ಲ ತಯಾರಿ ಮಾಡೋದಕ್ಕೆ ಶುರು ಆಗಿಬಿಟ್ಟಿದ್ದಾರೆ. ನೋಡಿ ಮಣ್ಣನ್ನಾಗೋದು ಈ ಥರ ಮಧ್ಯದಲ್ಲಿ ಹೊಂಡ ಇಟ್ಟು ಸುತ್ತಲೂ ಮಣ್ಣನ್ನು ಹಾಕಿ ಈ ಥರ ಏರಿಸಿದ್ದಾರೆ ನೋಡಿ, ಮತ್ತು ಮಧ್ಯದಲ್ಲಿ ನೀರು ಹಾಕಿದ್ದಾರೆ, ಈ ಥರ ಮಿಕ್ಸ್ ಮಾಡಿ ಕಲಿಸ್ತಾ ಇದ್ದದ್ದು. ಆ ಮಣ್ಣಲ್ಲಿ ಕಲ್ಲಾಗಿರ್ಬೋದು, ಕಸ ಕಡ್ಡಿ ಎಲ್ಲ ಎಂಥದ್ದು ಇರೋಕ್ಕಿಲ್ಲ, ಪ್ಯೂರ್ ಮಣ್ಣಾಗಿರಬೇಕು ಅಲ್ಲ ಅಮ್ಮ. ಮೊದಲೆಲ್ಲ ಮನೆ ಕಟ್ಟೋಕ್ಕೆ ಎಲ್ಲ ಇದೇ ಥರ ಮಣ್ಣನ್ನೆಲ್ಲ ಕಲಿಸ್ತಾ ಇದ್ರು ನೋಡಿ, ಕಾಲಿಂದ ಮೆಟ್ಟಿ ಮೆಟ್ಟಿ. ಮಣ್ಣಿಗೆ ಈ ಥರ ನೀರು ಹಾಕಿ ಹಾಳಿ ಬೇಕು ಅಂತ ಹೇಳಿದ್ರಾ ಮಣ್ಣಿನ ಒಲೆ ಮಾಡಿ, ಹಾಗಾಗಿ ಹಾಳೆಯೇ ಈ ಥರ ಸೀಳ್ಕೋಬೇಕು. ಸಾಕಷ್ಟು ದೊಡ್ಡದು ಅದನ್ನ ಎಂತ ಮಾಡೋಕೆ, ಸೈಡಲ್ಲೆಲ್ಲ ಬೇಕಾ? ಹಾಗೆ ಈ ವೈಟ್ ಕಲರ್ದು ಪ್ಲಾಸ್ಟಿಕ್ ಶೀಟ್ ಮೇಲೆ ಒಲೆ ಮಾಡೋದು ಅಂತ ಫಿಕ್ಸ್ ಆಗಿದೆ ಇಲ್ಲಿ ನೋಡಿ. ಮಣ್ಣನ್ನೆಲ್ಲ ಕಲಸಿದಾಗಿದೆ, ಈಗೆಲ್ಲ ಶೇಪ್ ಕೊಡೋದು ಒಲೆದು.
ಮಣ್ಣೇನು ಮತ್ತು ತೀರಾ ಏನು ತಳ್ಳಿಗಂದು ಕಲ್ಸ್ಕೋಬೇಕು ಅಂತಿಲ್ಲ, ಇಷ್ಟ ಆದದೆಲ್ಲ ಕಲ್ಸ್ಕೊಂಡ್ರೆ ಸಾಕು. ಅಮ್ಮ ಕಾಲು ಹಿಂಗೆ ಕಾಲು ಅದು ಮಣ್ಣ ಕಾಲಲ್ಲಿ ಮೆಟ್ಟ ಹದ ಮಾಡ್ಕೊಂಬದು ಬೇಡ್ವಾ, ಹಿಂಗೆ ಕಲ್ಸರ್ ಸಾಕು ಕಲ್ಸರ್ ಸಾಕ. ಚಪಾತಿ ಹಿಟ್ಟಿನೆಲ್ಲ ಉಂಡೆ ಮಾಡ್ತೀವಲ್ಲ ಸೇಮ್ ಅದೇ ಥರ ಎರಡು ಉಂಡೆ ಆಯಿತು. ಇದೊಂದು ಸ್ವಲ್ಪ ಸಣ್ಣದಾಯಿತು ಅನ್ನಿಸ್ತದಲ್ಲ. ನೋಡಿ ಆಗ್ತಾ ಇದೆ. ಅವ ನಿಮಗೆ ಮಣ್ಣಿಂದ ಒಲೆ ಬಿಟ್ಟರೆ ಮತ್ತೆಂತ ಮಾಡೋಕೆ ಬರ್ತದೆ? ಒಲೆ ಒಂದೇಯ್ಯ? ಈ ಥರ ಒಲೆ ಮಾಡೋಕೆ ಎಲ್ಲಿ ಕಲ್ತ್ಕೊಂಡಿರಿ ನೀವು? ಮೊದಲೇ ನಿಮ್ಮ ಅಮ್ಮ ಮಾಡ್ತಿದ್ರೆ ಮೊದಲೇ ಮಾಡ್ತಿಲ್ಲ ಇರು, ನಾನೇ ಹಿಂಗೆ ಕಲ್ತ್ಕೊಂಡೆ. ಹ್ಞೂ, ಕಪ್ಪು ಮಣ್ಣಿಂದ ಮಾಡ್ರೆ ಚಂದ ಆಗೋದು ಅಲ್ಲ ಒಲೆ, ಕೆಂಪು ಮಣ್ಣಿನಕ್ಕಿಂತ. ಒಂದು ಹಂತಕ್ಕೆ ಬರ್ತಾ ಇದೆ ಒಲೆ. ಹಿಸಿದೋಯ್ತದೆ ಇದು ಸ್ವಲ್ಪ ಮಣ್ಣೆಲ್ಲ ಕಲಿಸೋದು ಹೆಚ್ಚು ಕಡಿಮೆ ಆದರೆ ಅಂದರೆ ಎಂಥ ಹದ ಇಟ್ಕೊಬೇಕು? ಮಣ್ಣು ಸರಿ ಮಾಡಿ ಹಿಸಿದು ಬೀಳೋಕಿಲ್ಲ, ಅಷ್ಟು ಹದ ಇಟ್ಕೊಂಡು ಕಲ್ಸ್ಕೊಂಡ್ರೆ ಸಾಕ. ಮತ್ತು ಮಣ್ಣಿಗೆ ಮತ್ತೆಂಥದ್ದು ಮಿಕ್ಸ್ ಮಾಡ್ಕೊಂಡೆಲ್ಲ ಕಲ್ಸೋದು ಬೇಡ, ನೀರು ಒಂದೇ ಸಾಕು ಅಲ್ಲ. ಗಟ್ಟಿ ಒತ್ತು ಒತ್ತು ಕಲಿಸ್ಬೇಕು ಅಲ್ಲ. ಹ್ಞೂ, ಅದೆಂತಕ್ಕೆ ಹಾಕೋದು ಹಾಗೆ? ಅದು ಕಡಿ ತೆಗಿಬೇಕಾದ್ರೆ ಒಂದೊಂದೇ ಬೇರೆ ಬೇರೆ ಮಾಡೋದು ಅಂದರೆ ಹಿಂಗೆ ಬೇಕಾದ್ರು ಅಲ್ಲಿ ತಗೊಂಡ್ಬಿಟ್ಟು ಅರ್ಥನೇ ಅಲ್ಲ. ಇದು ಎಲ್ಲ ಮೂರು ಬೇರೆ ಬೇರೆ ಮಾಡೋದಾ? ಬೇರೆ ಬೇರೆ ಅಲ್ಲ, ಇದು ಎರಡೇ ಒಲೆ. ಹಿಂದೆ ಬದಿದ್ದು ಹಿಂಗೆ ಕೊಡೋದು ಬೇಡ, ಇಲ್ಲಿ ಕೂಡಿಸ್ತೇನೆ ನಾನು ಹಿಂಗೆ. ಇದು ನೋಡುವ ಆಯ್ತಾ ಕೈಸಿ ಯಾವ ರೀತಿ ಆಗುತ್ತೆ ಅಂತ, ನನಗಂತೂ ಗೊತ್ತಾಗಲಿಲ್ಲ. ಇದು ಹಂಗೆ ನೋಡುವ ಈಗ ಹೆಂಗಾಗ್ತದೆ ಅಂತ. ಇದು ನೋಡಿ ಇಷ್ಟ ಆಯಿತು. ಇದಕ್ಕೆ ಫಿನಿಷಿಂಗ್ ಎಲ್ಲ ಆಮೇಲೆ ಒಣಗದ ನಂತರ ಅಂತೆ ಕೊಡೋದು. ನೋಡಿ ಹಿಂಗಾಯಿತು ಒಲೆ. ಈ ಹಾಳಿ ಸೈಡಿಂದ ಈಚಿಗೊಂದು ಒಂದು ಈಚಿಗೊಂದೊಂದು ಎತ್ತಿಡೋದು ಕಡೆಗೆ ಕೂಡಿಸಿ ಹಂಗೆ. ಈಗ ಅರ್ಥ ಆಯಿತು ಎಷ್ಟು ಹೈಟ್ ಬೇಕು ಅಷ್ಟು ಹೈಟ್ ಮಾಡ್ಕೊಳ್ಳೋಕು ಅಲ್ಲ. ಒಳಗೆಲ್ಲ ನೋಡಿ ಈ ಥರ ಜೋಗ ಮಾಡಿದ್ದಾರೆ. ಅಡ್ಡಿಲ್ಲ ಗೈಸ್, ಇವಾಗೇನೋ ಒಂದು ಶೇಪ್ ಬಂದು ಚಂದ ಕಾಣಿಸ್ತಿದ್ದೆ ಒಲೆ. ಮಣ್ಣು ಒಂದು ಒಲೆ ಮಾಡೋಕ್ಕೊಂದು ಎರಡು ಬುಟ್ಟಿ ಮಣ್ಣು ಬೇಕಾಗ್ಬೋದು ಅಲ್ಲಮ್ಮ. ಒಂದು ಬುಟ್ಟಿ ಮಣ್ಣು ಸಾಕಾಗೋದಿಲ್ಲ ಅಂದರೆ ದಪ್ಪಾಗಿ ಹೈಟಲ್ಲಿ ಅಂದರೆ ಗಟ್ಟುಮುಟ್ಟಾಗಿ ಮಾಡಬೇಕು ನೋಡಿ. ಹಾಗಾಗಿ ಒಂದೆರಡು ಮುಟ್ಟಿ ಮಣ್ಣು ಬೇಕಾಗ್ಬೋದು. ಕಪ್ಪು ಮಣ್ಣಿಂದ ಮಾಡಿದ್ರೆ ಚಂದ ಆಯ್ತದೆ ನೋಡಿ ಒಲೆ. ನಮ್ಮನೆ ಹತ್ರ ಎಲ್ಲೂ ಕಪ್ಪು ಮಣ್ಣಿಲ್ಲ, ಕೆಂಪು ಮಣ್ಣೇ ಇದ್ದಂದು.
ಈ ಕಡೆ ಆ್ಯಂಗಲಿಂದ ಕರೆಕ್ಟಾಗಿ ಒಲೆ ಗೊತ್ತಾಗ್ತಿದೆ ಯಾವ ರೀತಿ ಬಂದಿದೆ ಅಂತ ನೋಡಿ. ನೋಡಿ ಅಲ್ಲೆಲ್ಲ ಗ್ಯಾಪಲ್ಲೆಲ್ಲ ಸರಿಯಾಗಿ ಮಣ್ಣು ತುಂಬಬೇಕು. ಆಯ್ತಾ ಮಣ್ಣೆಲ್ಲ ಹಾಕಿ ಈಗ ಸರಿಯಾಗಿ ಕೈಯಿಂದ ತಿಕ್ಕಿದ್ರೆ ಆಯ್ತಾ? ಈಗ ಇದು ಒಲೆ ಶೇಪ್ ಕೊಡೋದು ಅಷ್ಟೇಯಾ ಇದಕ್ಕೆ, ಮತ್ತೆ ಅಂದರೆ ಫಿನಿಷಿಂಗ್ ಅಲ್ಲ, ಇದು ಒಣಗಿದ ನಂತರ ಮತ್ತೆ ಮಣ್ಣಿಂದ ಕಲ್ಲಲ್ಲಿ ಮತ್ತು ಪೆಟ್ಟಮಣಿಗೆ ಅಂತ ಬರ್ತದೆ ನೋಡಿ, ಕಟ್ಟಿಗೆಯಿಂದ ತಟ್ಟಿ ತಟ್ಟಿ ಅದಕ್ಕೆ ನಯಾಸ್ ಮಾಡಿ ಶೇಪ್ ಕೊಡಬೇಕಾಯ್ತದೆ. ಅದೆಲ್ಲ ಆಮೇಲಂತೆ, ಈಗ ಆಗೋದಿಲ್ಲಂತೆ. ಈಗೇನಿದ್ರೂ ಒಲೆ ಅಚ್ಚನ್ನು ಮಾತ್ರ ಮಾಡಿಡಂತೆ. ಮತ್ತು ಈ ಥರ ನಮ್ಗೆ ಒಲೆ ಬೇಕು ಅಂತಂದರೆ ಕಟ್ಟಿಗೆಯಿಂದ ಅಚ್ಚನ್ನು ಮಾಡ್ಕೊಂಡು ಕೂಡ ಮಾಡ್ಬೋದು, ಆದರೆ ಅದಕ್ಕಿಂತ ಇದೇ ಬೆಸ್ಟ್ ನೋಡಿ. ಯಾವುದೇ ರೀತಿ ರಗಳೇ ಇಲ್ಲ, ಆರಾಮಾಗಿ ಮಾಡ್ಬೋದು. ಈಗ ನನಗೂ ಕೂಡ ಗೊತ್ತಾಯಿತು, ನಾನು ಕೂಡ ಒಲೆ ಮಾಡುವಂಥ ಐಡಿಯಾ ಬಂತು ನನಗೂ ಕೂಡ. ಇದಾಚೆ ಚಲ ವಾಲೋಕಿಲ್ಲ, ಸರಿ ನೆಟ್ಟಿಗೆ ಇರಬೇಕು, ಮತ್ತು ಬಿರುಕು ಬಿಡೋಕಿಲ್ಲ ಅಲ್ಲಮ್ಮ. ನೋಡಿ ಒಲೆ ಒಂದು ಲೆವೆಲ್ಗಾಯಿತು. ಈಗ ತಪ್ಪಲೆ ಎಲ್ಲ ಇಟ್ಟು ಸೈಜ್ ನೋಡ್ತಿದ್ದಾರೆ ಅಮ್ಮ, ತಪ್ಪಲೆ ತಕ್ಕ ಬಂದರೆ ತಂದುಕೊಟ್ಟಿದೆ. ಹಾಗೆ ತೋಪು ತನ್ನದೆ ನೋಡಿ ಬುಲ್ಲ. ಹಾಂ ಅಡುಗೆ ಕರೆಕ್ಟಾಗಿದೆ ಅಲ್ಲಮ್ಮ. ಎತ್ತರ ಬೇಕ, ಎತ್ತರ ಬೇಕಂತೆ ಗೈಸ್. ನೋಡಿ ಫ್ರೆಂಡ್ಸ್, ಅಮ್ಮನ ಕೈ ಚಳಕದಲ್ಲಿ ಮಣ್ಣಿನ ಒಲೆ ತಯಾರಾಯಿತು. ಎಷ್ಟು ಚಂದ ಬಂದಿದೆ ಅಂತ ನೋಡಿ ಅಮ್ಮ, ಸೂಪರ್ ಆಗದೆ, ಚಂದ ಆಗದೆ. ಇನ್ನು ಮತ್ತೆ ಇದಕ್ಕೆ ಫಿನಿಷಿಂಗ್ ಎಲ್ಲ ಕೊಡೋದಿದೆ. ಇದು ಜಸ್ಟ್ ನಾವು ಏನು ಹಚ್ಚಿ ಮಾಡಿದ್ದಷ್ಟೇ ಅಲ್ಲಮ್ಮ. ಇದಕ್ಕೂ ಮತ್ತೆ ಇನ್ನು ಏನೇನು ಮಾಡೋದಿರ್ತದೆ? ಕಪ್ಪಿಂದೆಲ್ಲ ಸಾರಿಸ್ಬೇಕು ಅಲ್ಲ, ಬೆಳ್ಳಿಯಿಂದ ಈ ಥರ ತಟ್ಟು ತಟ್ಟು ಅದಕ್ಕೆ ಹಚ್ಚಿ ಮಾಡಿ ಅಂದರೆ ಗಟ್ಟಿಯಾಗಬೇಕು ಅದು. ಆಮೇಲೆ ಒಣಗಿದ ನಂತರ ಎಲ್ಲ ಹಿಸ್ದೆಲ್ಲ ಬೀಳೋಕ್ಕಿಲ್ಲ ನೋಡಿ, ಹಾಗಾಗಿ ಈ ಥರ ಎಲ್ಲ ತಟ್ಟಿ ಇಡಬೇಕು. ನೋಡಿ ಒಲೆಗೆಲ್ಲ ಅಳತೆ ಮಾಡಾಯಿತು, ಅಂದರೆ ತೋಪಿಟ್ಟು ಎಲ್ಲ ಆಚೆ ಈಚೆ ಎಲ್ಲ ಹುಡ್ಕಬಾರ್ದು. ಆ ಥರ ಎಲ್ಲ ಇಟ್ಟು ಮಣ್ಣನ್ನೆಲ್ಲ ಹಾಕಿದ್ದಾಯಿತು. ಈಗ ಏನಿದ್ರು ಸ್ವಲ್ಪ ನೀರನ್ನೆಲ್ಲ ಹಾಕಿ ನಯಸ್ ಮಾಡಿ ಬಿಸಿಲಲ್ಲಿ ಒಣಗೋಕೆ ಇಡೋದು ಅಲ್ಲಮ್ಮ. ಎಷ್ಟು ದಿನ ಬೇಕು ಇದು ಒಣಗೋಕೆ? ಒಂದು ವಾರ ಮೇನ್ ಬೇಕು ಅಲ್ಲ. ನೋಡಿ ಒಲೆಯ ಬಣ್ಣ ಇಂಥ ಚಂದ ಬಂದಿದೆ ಅಂತ, ಕೆಂಪು ಮಣ್ಣಿಂದ ಮಾಡಿದ್ದು. ಅದೆಂತ ಕಲ್ಲು ತಗ್ಗಾಯ್ತಾ ಮತ್ತೆ? ಸರಿ ಆಯಿತು. ನೀರು ಹಾಕಿ ಈ ಥರ ನಯಾಸ್ ಮಾಡೋದು.
ನೋಡಿ ಗೈಸ್, ಎಷ್ಟು ಚೆಂದ ಇತ್ತು ಅಲ್ಲ ಬಲೆ, ತುಂಬ ಲಕ್ಷಣವಾಗಿ ಆಗಿದೆ. ಇಷ್ಟು ಚೆಂದ ಬಲೆ ನಮಗೆ ಮಾರ್ಕೆಟಲ್ಲೆಲ್ಲ ಸಿಗೋದಿಲ್ಲ, ನಾವು ಮನೇಲಿ ತಯಾರು ಮಾಡಿದ್ರೆ ಮಾತ್ರ ನೋಡಿ ಇಷ್ಟು ಚೆಂದ ಬಲೆ ಸಿಗೋದು. ಮತ್ತು ಈ ಥರ ಇಷ್ಟು ಗಟ್ಟುಮುಟ್ಟಾದ ಬಲೆ ಅಂತೂ ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ಆಯ್ತಮ್ಮ, ಫುಲ್ ರೆಡಿ ಆಯ್ತಾ? ಮುಖದಲ್ಲಿ ಖುಷಿ ತೋರಿಸಿ ನೋಡುವನೆ, ಒಲೆ ಪೂರ್ತಿ ಆದಮೇಲೆ ನೋಡಿ ಗೈಸ್, ಅಮ್ಮನ ಮುಖದಲ್ಲೂ ಖುಷಿ ಬಂದುಬಿಡ್ತು ಇಷ್ಟು ಚೆಂದ ಒಲೆ ಆದಮೇಲೆ ಅಲ್ವಾ. ನಿಮಗೂ ಏನು ಅನಿಸ್ತಂತ ಬೇಗ ಬೇಗ ತಿಳಿಸಿ ನೋಡಿ. ರೆಡಿ ಆಯ್ತಾ ಪೂರ್ತಿ? ಸೂಪರ್ ಆಯಿತು. ಕಡೆಗೆ ಸಗಣಿ ಎಲ್ಲ ಸಾರಿಸಿ ಎಲ್ಲ ಚೆಂದ ಮಾಡೋದು, ಕಡೆಗೆಲ್ಲ ಫಿನಿಷಿಂಗ್. ಮತ್ತು ಈಗ ಇದು ಒಣಗಬೇಕು ಒಂದು ವಾರದವರೆಗೂ, ಆಮೇಲೆ ಮತ್ತೆ ಇದಕ್ಕೆ ಸುಮಾರಷ್ಟೆಲ್ಲ ಮಾಡೋದಿದೆ, ಅದೆಲ್ಲ ಆಮೇಲೆ ನೋಡ್ತಾ ಹೋಗೋಣ ನಾವು. ಈಗ ಇದು ಒಂದು ವಾರದವರೆಗೆ ಟೈಮ್ ತಗೋಬೇಕು ಒಣಗೋಕೆ. ಲಾಸ್ಟಲ್ಲಿ ಮತ್ತೊಮ್ಮೆ ಟೆಸ್ಟಿಂಗ್ ಸರಿ ಆಯ್ತಾ ಇಲ್ವಾ ಅಂತ ಹೇಳಿಲ್ಲ. ಚೆಂದ ಆಯಿತು. ಹ್ಞೂ, ಮತ್ತೆ ಎತ್ತರ ಬೇಡ, ಸರಿ ಆಯ್ತು ಇಷ್ಟೇ. ಓಕೆ ಫ್ರೆಂಡ್ಸ್, ಅಮ್ಮ ಅಂತೂ ಎಷ್ಟು ಚೆಂದ ಮಾಡಿ ಮಣ್ಣಿನ ಒಲೆ ಮಾಡಿದ್ರಲ್ಲ, ನನಗಂತೂ ನೋಡಿ ಖುಷಿ ಆಯಿತು. ಹಾಗೆ ನಾನು ಕೂಡ ಕಲಿತ್ಕೊಂಡೆ, ನನಗೂ ಗೊತ್ತಿಲ್ಲ ಇತ್ತು ಒಲೆಯನ್ನು ಯಾವ ರೀತಿ ಮಾಡ್ತಾರೆ ಅಂತ. ಹಾಗೆ ನಾನು ಕೂಡ ಕಲಿತ್ಕೊಂಡೆ, ಇನ್ನು ಮುಂದಿನ ದಿನಗಳಲ್ಲೆಲ್ಲ ನಾನೇ ಮಾಡ್ತೀನಿ, ಅಮ್ಮನ ಹತ್ರ ಮಾಡಿಸೋದಕ್ಕೆ ಕೊಡೋದಿಲ್ಲ. ಹಾಗೆ ಫ್ರೆಂಡ್ಸ್, ನಾನು ಅಮ್ಮನಿಗೆ ಒಲೆ ಮಾಡೋದಕ್ಕೆಲ್ಲ ಎಂಥ ಸಹಾಯ ಮಾಡಿಲ್ಲ, ಅಂದರೆ ಹಾಳೆ ತಂದುಕೊಡೋದು ಇಷ್ಟ ಮಾಡಿದೆ, ಮಣ್ಣನ್ನೆಲ್ಲ ಅಗೆದು ಅವರೇನೆ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡಿದ್ದಾರೆ. ಹಾಗೆ ಫ್ರೆಂಡ್ಸ್, ಮತ್ತು ಅಮ್ಮನಿಗೊಂದು ಲೈಕ್ ಕೊಡಿ ಆಯಿತಾ, ಒಲೆ ಮಾಡೋದಕ್ಕೋಸ್ಕರ. ಏನು ಅನಿಸಿದ್ರೆ ನಿಮಗೆ ತಿಳಿಸಿ. ಇವತ್ತು ಮಣ್ಣಿಂದ ಒಲೆ ಮಾಡಿರೋದು ಅಷ್ಟೇ, ಅದಕ್ಕೆ ಇನ್ನೂ ಕೆಲವೊಂದಿಷ್ಟು ಫಿನಿಷಿಂಗ್ ಎಲ್ಲ ಮಾಡಬೇಕು. ಮತ್ತು ಅದನ್ನು ಕಲ್ಲಿಂದ ಈ ಥರ ಒರೆದು ಏನು ನಯಾಸ್ ಮಾಡಬೇಕು, ಮತ್ತು ಸಗಣಿ ಹಾಕಿ ಸಾರಿಸ್ಬೇಕು, ಕಪ್ಪನ್ನು ಹಚ್ಚಬೇಕು. ಈಗ ಏನು ಚಂದ ಮಾಡೋದಿದೆ ಒಲೆಯನ್ನೆಲ್ಲ, ಅದೆಲ್ಲ ಮುಂದಿನ ದಿನಗಳಲ್ಲೆಲ್ಲ ನೋಡ್ತಾ ಹೋಗೋಣ ನಾವು. ಈಗ ಅದು ಒಂದು ವಾರದವರೆಗೂ ಒಣಗಬೇಕು, ಅಂದರೆ ಮಣ್ಣಲ್ಲಿ ನೀರು ಹಾಕಿ ಕಲಸು ಮಾಡಿರೋದೆಲ್ಲ ಒಣಗಬೇಕು. ಒಣಗಿದ ನಂತರ ಅದಕ್ಕೆ ನಾವು ಏನೇ ಕೆಲಸಗಳಿದ್ದರೂ ಮಾಡೋದು. ಈಗ ಒಲೆ ಅಷ್ಟೇ ರೆಡಿ ಆಗಿದೆ, ಅದಕ್ಕೆ ಇನ್ನೂ ಕೆಲಸಗಳೆಲ್ಲ ಬಾಕಿ ಇದೆ. ಅದೆಲ್ಲ ಪ್ರತಿದಿನ ಬರುವಂಥ ಬ್ಲೋಗಲ್ಲಿ ನೋಡ್ತಾ ಹೋಗಿ, ನಿಮಗೆ ಗೊತ್ತಾಗುತ್ತೆ. ನಾನು ಎಲ್ಲ ಕೆಲಸನೂ ಆದಮೇಲೆ ಈ ಬ್ಲೋಗನ್ನು ಅಪ್ಲೋಡ್ ಮಾಡುವ ಅಂದ್ಕೊಂಡ್ರೆ ತುಂಬ ಟೈಮ್ ಹಿಡಿಯುತ್ತೆ. ಹಾಗಾಗಿ ಪ್ರತಿದಿನ ಏನೇನು ಒಲೆ ಬಗ್ಗೆ ಕೆಲಸ ಎಲ್ಲ ಮಾಡ್ತಾ ಹೋಗ್ತೀವಿ ನೋಡಿ, ಅದೆಲ್ಲನೂ ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀನಿ ಪ್ರತಿದಿನವೂ. ಹಾಗೆ ಫ್ರೆಂಡ್ಸ್, ಮತ್ತು ನಾನಿವತ್ತು ಚಿಕ್ಕಪ್ಪನ ಮನೆಗೆ ಹೋಗೋಳೆ ಇದ್ದೆ ಗೃಹ ಪ್ರವೇಶದ ತಯಾರಿಗೆ ಅಂತ. ಮತ್ತು ನಿಮಗೆ ಈ ಒಲೆ ಕೆಲಸ ಎಲ್ಲ ಮಾಡಿ ತೋರಿಸ್ಕೊಬಿಟ್ರೆ ನನಗೂ ಕೂಡ ಫ್ರೀ ಆಯ್ತದೆ, ಮತ್ತು ಹೊಸ ಕಂಟೆಂಟ್ ಎಲ್ಲ ಕ್ರಿಯೇಟ್ ಮಾಡ್ತಾ ಹೋಗೋದಕ್ಕಾಗ್ತದೆ ನೋಡಿ. ಹಾಗಾಗಿ ಚಿಕ್ಕಪ್ಪನ ಮನೆಗೆ ಹೋಗೋದು ಕ್ಯಾನ್ಸಲ್ ಮಾಡಿ ಇವತ್ತು ನಾನು ನಿಮಗೆ ಒಲೆ ಮತ್ತು ಉಪ್ದೋಸೆ ಮಾಡುವ ಹಿಟ್ಟನ್ನು ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ದಯವಿಟ್ಟು ಕೊನೆವರೆಗೂ ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ಮತ್ತೆ ಕಂಟಿನ್ಯೂ ಮಾಡೋಣ. ಬನ್ನಿ ಗೈಸ್, ದೋಸೆ ಮಾಡೋದಕ್ಕೆ ಅಕ್ಕಿ ನೆನೆಸ್ತಾ ಇದ್ದೀವಿ ನೋಡಿ, ಎರಡು ಸಿಡ್ಡಿ. ಇದು ರೇಷನ್ ಅಕ್ಕಿ, ಎರಡು ಸಿಡ್ಡಿ ಅಕ್ಕಿ, ಎರಡು ಸಿಡ್ಡಿ ರೇಷನ್ ಅಕ್ಕಿಗೆ ನೀರು ಹಾಕಿ ನೆನೆಸಿಡೋದು. ರಾತ್ರಿ ನೆನೆಸಿರುವಂಥ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಅದಕ್ಕೆ ಅರ್ಧ ಭಾಗ ಆಗುವಷ್ಟು ಕಾಯಿಯನ್ನು ತಗೋಬೇಕು. ಹಾಗೆಯೇ ಕಾಯಿಯನ್ನು ನಾವು ಎಷ್ಟು ಪ್ರಮಾಣದಲ್ಲಿ ತಗೊಂತೀವಿ ನೋಡಿ, ಅದೇ ಪ್ರಮಾಣದಲ್ಲಿ ಅನ್ನವನ್ನು ಕೂಡ ತಗೋಬೇಕಾಗ್ತದೆ. ಕುಚಲಕ್ಕಿ ಹಾಕ್ಬೋದು, ಇಲ್ಲಾಂತಂದರೆ ಮೆಣದಕ್ಕಿ ಅನ್ನ ಆದರೂ ಓಕೆ. ನಮ್ಮನೇಲಿ ಅನ್ನ ಜಾಸ್ತಿ ಇರಲಿಲ್ಲಾಗಿತ್ತು, ಹಾಗೆ ಅಕ್ಕಿ ಸ್ವಲ್ಪ ಅಷ್ಟೇ ಹಾಕೊಂಡಿ ಅನ್ನವನ್ನು ತಗೊಂಡಿದ್ದೀವಿ. ಸ್ವಲ್ಪ ಇದ್ದರೂ ಓಕೆ, ಆದರೂ ರೊಟ್ಟಿ ಎಷ್ಟು ಚೆನ್ನಾಗಿ ಬರ್ತದೆ ಅಂತ ನೋಡಿ ಕೊನೆವರೆಗೂ. ಹಾಗೆಯೇ ಒಳ್ಳೆ ಕೆಲಸ ಮಾಡೋದಕ್ಕೆ 108 ವಿಘ್ನ ಅಂತ ಹೇಳ್ತಾರೆ ನೋಡಿ. ಅದೇ ಗೈಸ್, ಅದೇ ರೀತಿ ಇವತ್ತು ನಮ್ಮನೇಲಿ ಕರೆಂಟೇ ಇರಲಿಲ್ಲ, ರಾತ್ರಿ ಫುಲ್ ಮಳೆ ಆಗಿ ಕರೆಂಟೇ ಇರಲಿಲ್ಲ. ಅದು ಬೇರೆ, ಮತ್ತು ಇವತ್ತು ಬೆಳಿಗ್ಗೆನೇ ಶೂಟಿಂಗ್ ಮಾಡಬೇಕು ಅಂತ ನಾನು ಒಲೆ ಹತ್ರ ಎಲ್ಲ ಚೆಂದ ಮಾಡಿ ಸಗಣಿಯರನ್ನು ಸಾರಿಸಿ ಇಟ್ಟಿದ್ದು. ಆದರೆ ರಾತ್ರಿ ಮಳೆ ಬಂದು ಒಲೆ ಹತ್ರ ಎಲ್ಲ ಫುಲ್ ರಾಡಿ ಆಗಿಬಿಟ್ಟಿದೆ ನೋಡಿ, ಈ ಥರ ಆಗಿಬಿಟ್ಟಿದೆ. ಹಾಗೆ ಮತ್ತು ಬೆಳಿಗ್ಗೆ ಬಿಸಿಲಿಲ್ಲದೇ ಮತ್ತು ಕೆಲಸಗಳನ್ನೆಲ್ಲ ಮಾಡಿಕೊಂಡು ವಿಡಿಯೋ ಮಾಡೋದಕ್ಕೆ ಕಷ್ಟ ಆಗ್ತದೆ ಅಂತ ಅದರಲ್ಲೇ ವಿಡಿಯೋನ ಮಾಡಿದ್ದೀನಿ ನೋಡಿ. ರೊಟ್ಟಿ ಅಂತ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಮತ್ತು ಇನ್ನೊಂದು ಪಾಯಿಂಟ್ ಏನಂತಂದರೆ ಗೈಸ್, ನಾವು ರೇಷನ್ ಅಕ್ಕಿಯಲ್ಲಿ ದೋಸೆಯನ್ನು ಮಾಡೋದು ಜಾಸ್ತಿ ಅಲ್ವಾ, ಅದರ ಕೆಲವೊಂದು ರೇಷನ್ ಅಕ್ಕಿಗಳು ಅಂಟಾಗಿರುತ್ತೆ ದೋಸೆ ಎಲ್ಲ, ಅಷ್ಟು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಚೆನ್ನಾಗಿರುವಂಥ ಅಕ್ಕಿಯನ್ನು ತಗೊಳ್ಳಿ. ದೋಸೆಗಲ್ಲಿ ಯಾವ ಅಕ್ಕಿ ಚೆಂದ ಬರ್ತದೆ ನೋಡಿ, ಆ ಥರ ಅಕ್ಕಿಯಿಂದನೇ ಉಪದೋಸೆಯನ್ನು ಮಾಡಿ ಪರ್ಫೆಕ್ಟಾಗಿ ಬರ್ತದೆ ಅಂತ ಹೇಳ್ಬೋದು.
ಹಾಗೆ ಕೆಲವೊಂದು ರೊಟ್ಟಿ ಅಕ್ಕಿಯಿಂದ ಏನಾಗ್ಬಿಡ್ತದೆ ಮಧ್ಯದಲ್ಲಿ ರೊಟ್ಟಿ ಬೇಯುವುದೇ ಇಲ್ಲ ಆಗ್ಬಿಡ್ತದೆ. ಈ ಥರ ಮಿಸ್ಟೇಕ್ ಎಲ್ಲ ನಾವು ತುಂಬಾ ನೋಡಿದ್ದೀವಿ ಉಪ್ಪು ದೋಸೆ ಏನು ಮಾಡೋದಕ್ಕೆ ಹೋದಾಗ. ಹಾಗೆ ನೋಡಿ ರೊಟ್ಟಿ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಇಷ್ಟು ಹದದಲ್ಲಿ ಇಟ್ಕೊಳ್ಳಿ ಹಿಟ್ಟನ್ನು ನೋಡಿ, ತುಂಬ ತೆಳ್ಳಗೂ ಬೇಡ ಹಾಗೆ ದಪ್ಪನೂ ಬೇಡ, ಸಮ ಪ್ರಮಾಣದಲ್ಲಿ ಹಿಟ್ಟನ್ನು ಇಟ್ಕೋಬೇಕು. ಈಗ ನಾನು ದೋಸೆ ಮಾಡ್ತಿರುವಾಗ ಹಿಟ್ಟನ್ನು ನೋಡಿದ್ರೆ ಗೊತ್ತಾಗ್ತದೆ ನೋಡಿ ನಿಮಗೆ ಎಷ್ಟು ದಪ್ಪದಲ್ಲಿ ಇಟ್ಕೋಬೇಕು ಅಂತ. ಹಾಗೆ ಉಪ್ಪನ್ನು ಸೇರಿಸ್ಕೊಬಿಟ್ರೆ ಸಾಕು, ಮತ್ತೇನು ಬೇಡ. ಇಷ್ಟು ಸಿಂಪಲ್ಲಾಗಿ ಮಾಡಿದ್ದೀವಿ. ಹಾಗೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಥರದ ದೋಸೆಯನ್ನು ಮಾಡಿ ಟ್ರೈ ಮಾಡಿ ನನಗೆ ಕಾಮೆಂಟ್ ತಿಳಿಸಿ, ಆಯ್ತಾ? ದೋಸೆ ಹೆಂಗೆ ಬಂದಿದೆ ಅಂತ ಮಿಸ್ ಮಾಡಲೇಬೇಡಿ ಗೈಸ್. ರೊಟ್ಟಿ ಮಾಡಿದವರೆಲ್ಲರೂ ಕೂಡ ನನಗೆ ಕಾಮೆಂಟ್ ತಿಳಿಸಿ, ನಿಮ್ಮನೇಲಿ ಮಾಡಿದಂಥ ರೊಟ್ಟಿ ನಮ್ಮನೇಲಿ ಮಾಡಿದ ಥರನೇ ಬಂದಿದೆ ಅಂತ. ಹಾಗೆ ಮಣ್ಣಿನ ಹಂಚಲ್ಲಿ ಆದಷ್ಟು ರೊಟ್ಟಿಯನ್ನು ಮಾಡೋದಕ್ಕೆ ಟ್ರೈ ಮಾಡಿ. ಹಾಗೆ ನಿಮ್ಮನೇಲಿ ಕಟ್ಕಿ ಒಲೆಯಿಂದ ಮಾಡ್ತೀರೋ ಇಲ್ಲೋ ಅಂತ ಗೊತ್ತಿಲ್ಲ, ಗ್ಯಾಸ್ ಮೇಲಾದರೂ ನೋಡಿ ಸಾಧ್ಯವಾದಷ್ಟು ಹೆಂಗೆ ಬಂದಿರುತ್ತಂತ ನನಗೆ ಕಾಮೆಂಟ್ ತಿಳಿಸಿ ಗೈಸ್. ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ರೊಟ್ಟಿ, ಎಷ್ಟು ಸ್ಮೂತ್ ಆಗಿರ್ಬೋದು. ಹಾಗೆ ಜೇನನ ಎರೆ ಥರನೇ ಅಷ್ಟು ನೋಡಿ ಎರೆ ಎರೆ ಥರ ಆಗಿ ಬಂದಿರುತ್ತೆ. ಈ ಥರ ದೋಸೆಗೆ ನಾವು ಏನಾದರೂ ತೆಂಗಿನ ಹಾಲನ್ನು ಮ್ಯಾಚ್ ಮಾಡ್ಕೊಂಡು ತಿಂದ್ರಂತೂ ಸೂಪರಾಗಿರುತ್ತೆ. ಇಲ್ಲಂತಂದರೆ ಚಿಕನ್ ಸಾರು ಆಗಿರ್ಬೋದು, ಮೀನು ಸಾರು, ಇಲ್ಲಂತಂದರೆ ಕಾಳಿನ ಚಟ್ನಿ, ಕಾಳಿನ ಚಟ್ನಿನೂ ಅಷ್ಟೇ ತುಂಬ ರುಚಿಯಾಗಿ ಇರ್ತದೆ ಈ ದೋಸೆಯನ್ನು ತಿನ್ನೋದಕ್ಕೆ ಅಂತ ಹೇಳ್ಬೋದು ಗೈಸ್. ಅಂತೂ ರೊಟ್ಟಿ ಅಂತೂ ಪರ್ಫೆಕ್ಟ್ ಆಯಿತು. ಹಾಗೆ ನೀವು ಕೂಡ ಈ ವಿಡಿಯೋವನ್ನು ತುಂಬ ಇಷ್ಟಪಟ್ಟು ನೋಡಿ ಅಂತ ಕೇಳ್ಕೊತೀನಿ ಗೈಸ್. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟವಾಗಿರುತ್ತೆ ಅನ್ಕೊತೀನಿ. ಹಾಗೆ ಇವತ್ತಿನ ಬ್ಲಾಗಲ್ಲಿ ಯಾವುದೇ ರೀತಿ ಕನ್ಫ್ಯೂಸನ್ ಅಂತೂ ಇಲ್ಲ ಅಂತ ಅನ್ಕೊತಾ ಇದ್ದೀನಿ, ಯಾಕಂದರೆ ಅಷ್ಟು ಡೀಟೇಲಾಗಿ ತೋರಿಸಿದ್ದೀನಿ ನಾನು. ಹಾಗೆ ನೀವು ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ಗೊತ್ತಿಲ್ಲ ನಿಮ್ಗೆ, ಏನಾದರೂ ಒಂದು ಗೊತ್ತಿಲ್ಲ ಅಂತಂದುಬಿಟ್ರೆ ವಿಡಿಯೋನ ಡೀಟೇಲಾಗಿ ನೋಡಿ, ಯಾಕೆಂದರೆ ನಾನು ಎಲ್ಲವನ್ನು ಕೂಡ ಡೀಟೇಲಾಗಿ ಹೇಳಿದ್ದೀನಿ. ಹಾಗಾಗಿ ಗೈಸ್, ಹಾಗೆ ಇವತ್ತೇನು ಬ್ಲಾಗ್ ಇಷ್ಟವಾಗ್ತಿದ್ರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ. ಇನ್ನು ನಾಳೆ ಬ್ಲಾಗಲ್ಲಿ ಖಂಡಿತವಾಗ್ಲೂ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಬೇ, ಸೇ ಯು ಫ್ರೆಂಡ್ಸ್. ಹಾಗೆ ನಾವೆಲ್ಲರೂ ಇವತ್ತು ಚಿಕ್ಕಪ್ಪನ ಮನೆ ಗೃಹ ಪ್ರವೇಶಕ್ಕೆ ಹೋಗುವವರು, ಹಾಗಾಗಿ ತುಂಬ ಬ್ಯುಸಿಯಲ್ಲಿದ್ದೀವಿ. ಇನ್ನು ನಾಳೆಯಿಂದ ಚಿಕ್ಕಪ್ಪನ ಮನೆಯ ಗೃಹ ಪ್ರವೇಶದ ಬ್ಲಾಗ್ ಬರುತ್ತೆ ಗೈಸ್, ವೇಟ್ ಮಾಡಿ ಕೊನೆವರೆಗೂ ನೋಡಿ. ಹಾಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ಇನ್ನು ಚಿಕ್ಕಪ್ಪನ ಮನೆ ಗೃಹ ಪ್ರವೇಶದ ಬ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಬೇ, ಸೇ ಯು ಫ್ರೆಂಡ್ಸ್.